ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಶಾಂತ ಅತ್ತೆ ಯಾವಾಗ್ಲೂ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತವ್ರು. ಅಂತವ್ರನ್ನೇ ಕೊಲ್ಲಕ್ ನೋಡಿದೆ ಅಲ್ಲ, ಅದಕ್ಕೆ ನಿನಗೆ ಆ ಟಾರ್ಚರು ನೋವು ಹೇಗಿರುತ್ತೆ ಅಂತ ನಿನಗೆ ನಿನಗೆ ರುಚಿ ತೋರ್ಸಕ್ಕೆ ಹೀಗ್ ಮಾಡಿದ್ದು. ರಾಘವ, ಏನಪ್ಪ ಇವಳು ಕಣ್ಣು ಮುಂದೆ ಇದ್ರೆ ನಾನ್ ಏನು ಮಾಡ್ತೀನೋ ಗೊತ್ತಿಲ್ಲ, ಕರ್ಕೊಂಡು ಹೋಗಿ. ಸರಿನಪ್ಪ. ಅನು ಬಾಮ್ಮ. ನೋಡಿದ್ರಾಜಿ ಏನೇನೆಲ್ಲ ಮಾತಾಡ್ತಿದಾರೆ ಅಂತ, ಇವ್ರು ಯಾವ ಲೆವೆಲ್ಗೆ ಬಂದಿದ್ದಾರೆ ಅಂತ. ಆದ್ರೂ ನೀವ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದೀರಾ? ಅನು ನಾನು ಏನಮ್ಮ ಮಾಡ್ಲಿ? ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನ್ಗೆ ಒಂದೂ ಅರ್ಥ ಆಗ್ತಿಲ್ಲ. ಅಜಿ ಸಾಕು ಸುಮ್ನೆ ರೀ. ನೀವ್ ಯಾವತ್ತು ಅವಳಿಗೆ ಸಪೋರ್ಟ್ ಮಾಡುದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವಿಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡಿ, ನಾಳೆನೂ ಇದೆ. ನಾಳೆ ಇದೆಯಾ? ಹ್ಮ್. ಏನಣ್ಣ ನೀನು, ನೀನ್ ಕೊಟ್ಟಿರೋ ಶಾಕ್ಗೆ ಇವಳು ಚೇತರಿಸ್ಕೊಳ್ಳಕ್ಕೆ ಇನ್ನು ಮೂರ್ ದಿನ ಬೇಕು. ನಾಳೆನೇ ಎಲ್ಲಾಗತ್ತೆ ಪಾಪ, ಮುಂದೇನಾಗತ್ತೋ ನೋಡ್ಕೊಳ್ಳೋಣ ಬಿಡಿ. ರಾಘವ ಯಶೋದ ಅತ್ತೆ ಕರ್ಕೊಂಡು ಹೋಗಿ. ಬಾನು ಅನು ಪುಟ್ಟ, ನಿಧಾನಕ್ಕೆ ಹೋಗು ಕಂದ. ನಿಧಾನ ನಿಧಾನ. ನಡಿಯಕ್ಕಾಗ್ತಿಲ್ಲ ಅನ್ಸುತ್ತೆ, ಇಬ್ರು ಕಾಲು. ಮೇಡಮ್ ಅವರೇ, ನಿಧಾನವಾಗಿ ಕರ್ಕೊಂಡು ಹೋಗಿ. ಅರ್ಜುನ, ಅನು ಚಿಕ್ಕಿ ಸ್ವಲ್ಪ ತಡ್ಕೊಳೆ, ಒಂದ್ ಅರ್ಧ ಗಂಟೆ ಆದ್ರೆ ನೋವೆಲ್ಲ ಕಮ್ಮಿ ಆಗ್ಬಿಡತ್ತೆ. ಚಿಕ್ಕಿ ನಿಧಾನ. ಚಿಕ್ಕಿ. ಹಾ, ನಿಧಾನಕ್ಕೆ ಹಚ್ತಾ ಇದ್ದೀನಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಚಿಕ್ಕಿ ನಿಧಾನ. ಚಿಕ್ಕಿ. ಅನು ಸ್ವಲ್ಪ ತಡ್ಕೊಳೆ, ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಲಿ ನೋವೆಲ್ಲ ಕಡಿಮೆ ಆಗ್ಬಿಡತ್ತೆ. ಆಗ್ತಿಲ್ಲ ಚಿಕ್ಕಿ, ತುಂಬಾ ನೋವ್ತಿದೆ. ಮೆತ್ತಗೆ ಹಚ್ಚಿ ಚಿಕ್ಕಿ. ಮೆತ್ತಗೆ ಹಚ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೊ ನೀನು. ಪಾಪ, ಎಷ್ಟು ನೋವಾಗ್ತಿದ್ಯೇನೋ. ಮೆತ್ತಗೆ ಹಚ್ಚಿ ಮೇಡಮ್ ಅವರೇ. ಮೆತ್ತಗೆ ಹಚ್ತಾ ಇರೋದು, ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಸರಿ ಬನ್ನಿ. ಅನು ಕಂದ, ತುಂಬಾ ನೋವಾಗ್ತಿದ್ಯಾ? ನೋವಾಗ್ದೇ ಇರುತ್ತೇನಮ್ಮ. ಮುಳ್ಳಿನ ಮೇಲೆ ಕುಣಿಯೋದು ಅಂದ್ರೆ ತಮಾಷೆನಾ? ನಿಜ, ಇದು ತಮಾಷೆ ಅಲ್ಲ. ಪಾಪ ನಮ್ಮನು ಕೈಯಲ್ಲಿ ಅವತ್ತು ದೇವಸ್ಥಾನದಲ್ಲಿ ಆ ಮಂಡಿ ಸೇವೆನೇ ಮಾಡಕ್ಕಾಗ್ಲಿಲ್ಲ. ಅಂತದ್ರಲ್ಲಿ ಅದು ಮುಳ್ಳ ಮೇಲೆ ಡ್ಯಾನ್ಸ್ ಮಾಡೋದಾ? ಪಾಪ, ತುಂಬಾ ಕಷ್ಟ ಆಗಿರುತ್ತೆ. ಆದ್ರೂ ನಮ್ಮನು ನಿಜವಾಗ್ಲು ಕಣೆ, ನೀನ್ ತುಂಬಾ ಕಟ್ಟಿಗೀತಿ. ನಾನು ಯಾರಿಗೂ ಏನು ಕಡಿಮೆ ಇಲ್ಲ ಅಂತ ಆ ಮುಳ್ಳ ಮೇಲೇನೆ ಕುಡಿದು ತೋರಿಸ್ಬಿಟ್ಟೆ. ಅತ್ತೆಯವರೇ, ನಾವ್ ಯಾರ್ದಾದ್ರೂ ಮದುವೆಲಿ ಮುಯಿ ಹಾಕ್ದಾಗ ನಮ್ಮನೇಲಿ ಮದುವೆ ಆದಾಗ ಆ ಮುಯಿ ವಾಪಸ್ ಬರುತ್ತೆ. ಹಾಗೆ ನಾ ಸೇವಂತಿ ಮುಳ್ಳಾಕ್ತು, ಅದೇ ಮುಳ್ಳು ವಾಪಸ್ ಬಂದ್ಬಿಡ್ತು. ಚಿಕ್ಕಪ್ಪ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಏನ್ ಹೇಳಿಂದ್ರೆ, ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದಲ್ವಾ ನಿಮ್ಗೆ? ಸುಮ್ನೆ ಮಾತಾಡ್ತಾನೆ ಇರ್ತೀರಾ. ಕಂದ ತಗೋ, ನಿನ್ಗೋಸ್ಕರ ಕಷಾಯ ಮಾಡ್ಕೊಂಡು ಬಂದಿದ್ದೀನಿ, ಇದನ್ ಕುಡಿದ್ರೆ ನಿನ್ ನೋವೆಲ್ಲ ಮಾಯ ಆಗ್ಬಿಡುತ್ತೆ. ತಗೋಮ್ಮ. ನನಗ್ ಬೇಡ ಅಜ್ಜಿ. ಅಯ್ಯೋ, ಅನು ಏನ್ ಕಂದ ಇದೆಲ್ಲ? ಮಾತಾಡ್ಬೇಡಿ ಅಜ್ಜಿ, ನೀವು ನನ್ ಕಣ್ ಮುಂದೆ ನಿಂತ್ಕೋಬೇಡಿ, ಹೋಗಿ. ಐ ಹೇಟ್ ಯು. ಅನು, ಮೊದ್ಲೇ ನೋವಾಗ್ತಿದೆ ಅಂತ ಹೇಳ್ತಿದ್ಯಾ, ಅದ್ರೊಳಗ ಅರ್ಚಾಡಿ ಕಿರ್ಚಾಡಿ ಯಾಕೆ ಇನ್ನು ನೋವು ಜಾಸ್ತಿ ಮಾಡ್ಕೋತಿಯಾ? ನೋಡ್ತಕ್ಕಂದ, ನನ್ನೇ ನೀನು ಆ ಹೇಟ್ ಯು ಅಂದ್ಬಿಟ್ಟೆ ಅಲ್ವಾ ಯಶೋದ? ಅಂದ್ರೆ ಇವಳಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೇ ಅರ್ಥ.
ಹೌದಮ್ಮ. ಕಂದ, ಹಾಗಾದ್ರೆ ನಿನಗೆ ನಾನು ಇಷ್ಟ ಇಲ್ವಾ? ಅಲ್ಲಾನು, ಪಾಪ ಅತ್ತೆಯವರು ಯಾರನ್ನು ಕೇರ್ ಮಾಡಲ್ಲ, ನಿನ್ನಂತೂ ಮಾಡೋದೇ ಇಲ್ಲ, ಮಾಡಿದ್ರು ಗೊತ್ತಾಗೋದಿಲ್ಲ. ಅಳಿಂದ್ರೆ ನೀವು ಸ್ವಲ್ಪ ಬಾಯಿ ಮಿಚ್ಕೊಂಡು ಸುಮ್ಮನೆ ನಿಂತ್ಕೋತೀರಾ? ಇವಳು ಮೊದಲೇ ನನ್ನ ಮೇಲೆ ಕೋಪದಲ್ಲಿದ್ದಾಳೆ, ನೀವು ಏನೇನೋ ಮಾತಾಡಿ ಅವಳನ್ನ ಕೇಳಿಸ್ಬೇಡಿ. ಸಾರಿ ಅತ್ತೆಯವ್ರೆ. ಅನ್ನು ಪುಟ್ಟ, ಸುಮ್ಮನೆ ಇರಿ ಅಜ್ಜಿ, ನೀವು ನನ್ನ ಜೊತೆ ಮಾತಾಡಕ್ ಹೋಗ್ಬೇಡಿ. ಎಲ್ಲರೂ ನನ್ನ ಗೋಳಾಡಿಸಿದ್ರೆ ನೀವು ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ರಿ, ನನಗೆ ಸಪೋರ್ಟೇ ಮಾಡ್ಲಿಲ್ಲ. ಸಪೋರ್ಟ್ ಮಾಡೋದ್ ಬೇಡ, ಅವ್ರ ಜೊತೆ ಸೇರ್ಕೊಂಡು ನೀವು ನನಗೆ ಚಾಟಿಯಿಂದ ಹೊಡೆದ್ರಿ. ಹಾಗಲ್ಲ ಕಂದ, ನಾನು ಹೊಡಿಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ನಿನ್ನ ಹೊಡಿತಿದ್ರು, ಅವ್ರು ನಿನಗೆ ಜೋರಾಗಿ ಹೊಡಿತಿದ್ರು. ನೀನಲ್ವಾ ಅಂತ ನಾನು ಮೆತ್ತು ಹೊಡೆದೆ. ಯಾಕೆ ನಾನು ಹೊಡೆದಿದ್ದ ನೋವಾಯ್ತಾ? ನೋವಾಗ್ದೇ ಇರುತ್ತ ಅಜ್ಜಿ, ಏನ್ ಮೆತ್ತಗೆ ಹೊಡೆದಿದ್ದಿ ನೀವು? ಅವ್ರಿಗಿಂತ ಜೋರಾಗೆ ಹೊಡೆದ್ರಿ. ಹೌದಾ? ವಯಸ್ಸಾಯ್ತು ನೋಡು, ನನಗ್ ಗೊತ್ತಾಗ್ಲಿಲ್ಲ ಕಣೆ. ಹ್ಮ್, ಏನ್ ಕೇಳಿದ್ರು ಇದೊಂದ್ ಡೈಲಾಗ್ ನ ಚೆನ್ನಾಗಿ ಹೇಳ್ತೀರಾ. ಹೋಕಂದ, ನೀ ನನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅರ್ಜುನ್ ಬೇರೆ, ಅದೇನೋ ನಿನ್ಗೆ ಇಂಜೆಕ್ಷನ್ ಬೇರೆ ಕೊಟ್ಬಿಟ್ಟ. ಅದು ಅಲ್ದಲೆ ಇನ್ ಅರ್ಧ ಗಂಟೆನೆ ನಿನ್ ಬದುಕಿರೋದು ಅಂತ ಬೇರೆ ಹೇಳ್ಬಿಟ್ಟ. ಆ ವಿಷಯ ಕೇಳಿ ನನ್ ಗಾಬರಿಯಾಗಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಂದ. ಅದಕ್ಕೆ ಅವನೇನ್ ಹೇಳಿದ್ನೋ ಹಾಗ ಮಾಡಿದ್ದು. ಅವ್ರು ಮಾಡಿದ್ನೆಲ್ಲ ನಾನು ಸಹಿಸ್ಕೊಂಡಿದ್ದು. ಇದೆಲ್ಲ ಮಾಡಿದ್ದು ನಿನ್ಗೋಸ್ಕರ ಕಂದ. ನಾನು ನೀನು ಬದುಕ್ಬೇಕು ಅನ್ನೋ ಆಸೆಯಿಂದ. ಕಂದ, ನಿಜ ಹೇಳು, ನೀನ್ ಬದುಕಿಲ್ಲ ಅಂದ್ರೆ ನಾನ್ ಬದುಕಿರ್ತೀನ ಹೇಳು. ಈ ಅಜ್ಜಿ ನಿನ್ಗೆ ಕೆಟ್ಟದ್ ಬಯಸ್ತಲ್ಲ ಹೇಳು. ಹಾ ಹೇಳ್ ಕಂದ, ಹೇಳು. ಏನಾಯ್ತು? ತುಂಬಾ ನೋವು ಆಗ್ತಿದ್ಯಾ? ಹೌದು ಅಜ್ಜಿ, ಮೈಕೈ ಎಲ್ಲ ನೋವುತ್ತಿದೆ, ಮನ್ಸಿಗೂ ನೋವಾಗ್ತಿದೆ. ಇದಕ್ಕೆಲ್ಲ ನಾನ್ ಸೇಡ್ ತೀರಿಸ್ಕೊಳ್ಳೇ ಬಿಡಲ್ಲ ಅಜ್ಜಿ. ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡೆ ತೀರಿಸ್ಕೋತೀನಿ. ಅವ್ರನ್ನ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ ಅವ್ರನ್ನ. ಅಷ್ಟೇ ತಾನೇ, ತೀರ್ಸ್ಕೊಂಡ್ರೆ ಆಯ್ತು ಬಿಡು. ಆದ್ರೆ ಅದಷ್ಟು ಸುಲಭ ಅಲ್ಲ. ಸಾಲ ತೀರ್ಸ್ಕೊಳ್ಳೋದು ಎಷ್ಟು ಕಷ್ಟನೋ, ಸೇಡ್ ತೀರ್ಸ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಆದ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ಎಲ್ಲೂ ಹೋಗಲ್ಲ, ಇದೇ ಮನೇಲಿ ಇರ್ತಾರೆ. ಮೊದ್ಲು ನೀನು ಹುಷಾರಾಗು, ಆಮೇಲೆ ಅವ್ರನ್ನೆಲ್ಲ ಒಂದ್ ಕೈ ನೋಡ್ಕೊಳ್ಳೋಣ. ಏನಂತೀಯ? ಅಯ್ಯೋ ನೋಡ್ಕಂದ, ನಿನ್ ಪಾದ ಎಲ್ಲ ಹೆಂಗಾಗಿದೆ ಅಂತ. ಯಶೋಧ, ಆಯಿಂಟ್ಮೆಂಟ್ ಹಚ್ಚೋದ್ ಬದ್ಲು ಅರ್ಶನ ಹಚ್ಬೇಕಿತ್ತು ಕಣೆ, ಬೇಗ ಗುಣ ಆಗೋದು. ಅಮ್ಮ, ಅರ್ಶನದ್ಕಿಂತ ಈ ಆಯಿಂಟ್ಮೆಂಟ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಹಚ್ತಾ ಇದ್ದೀನಿ. ಸರಿ ಸರಿ ಕಂದ, ನೋಡು ನೀನ್ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಓಡಾಡ್ಬೇಡ, ನೀನ್ ಮಲಿಕೊಂಡೇ ಇರು. ಏನು? ಇಲ್ಲ ಅಜ್ಜಿ, ನನಗ್ ನಿದ್ದೆ ಬರಲ್ಲ. ಇದಕ್ಕೆಲ್ಲ ಉತ್ತರ ಕೊಟ್ಮೇಲೆ ನನಗ್ ನಿದ್ದೆ ಬರೋದು. ಕೊಡ್ತೀನಿ, ಒಬ್ಬೊಬ್ರಿಗೂ ಸರಿಯಾಗಿ ಉತ್ತರ ಕೊಡ್ತೀನಿ. ನಾನ್ ನರಳ್ತಿರೋ ಹಾಗೆ ಅವ್ರ ಎಲ್ರು ನರಳ್ಬೇಕು. ಹಾಗ ಮಾಡೇ ಮಾಡ್ತೀನಿ, ಬಿಡಲ್ಲ ಅವ್ರನ್ನ, ಸುಮ್ನೆ ಬಿಡಲ್ಲ ಅವ್ರನ್ನ. ಏನಿದು?
ಶಾಂತ, ಎಲ್ಲರೂ ಬಂದಾಯ್ತಲ್ಲ, ಗಂಟೆ ಬಾರಿಸೋದನ್ನ ನಿಲ್ಸು. ಏನಂತ ಮುಖ್ಯವಾದ ವಿಷಯ ಅದೇನು ಅಂತ ಹೇಳು. ಬರೀ ಮುಖ್ಯವಾದ ವಿಷಯ ಅಲ್ಲಮ್ಮ, ತುಂಬಾ ತುಂಬಾ ಮುಖ್ಯವಾದ ವಿಷಯ. ಏನಂತದ್ದು? ಅಮ್ಮ, ಈಗ ನಾನು ಹೇಳೋ ವಿಷಯ ಈ ಮನೆಯಲ್ಲಿ ತುಂಬಾ ದಿನಗಳಿಂದ ನಡೆದೆ ಉಳ್ಕೊಂಡಿರೋಂಥದ್ದು. ಈಗಲೂ ಅದನ್ನ ಮಾಡಬೇಕು ಅಂತ ಯಾರ ಮನಸ್ಸಿಗೂ ಬಂದೇ ಇಲ್ಲ. ಮದುವೆ ಆಗ್ತಿದ್ದ ಹಾಗೆ ಜೋಡಿಗಳಿಗೆ ನಡೀಬೇಕಾಗಿರೋ ಶಾಸ್ತ್ರಗಳೆಲ್ಲ ನಡೆದ್ಬಿಡ್ಬೇಕು. ಇಲ್ಲ ಅಂದ್ರೆ ಕುಟುಂಬಕ್ಕೆ ದೋಷ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕಲ್ಪನಾಥ್ಗೆ ಇಬ್ರು ಸೇರಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ಅದಕ್ಕೆ ಈ ವಿಷಯ ನಾನೇ ಹೇಳ್ತೀನಿ. ಕರ್ಮ, ಅದೇನ್ ವಿಷಯ ಅಂತ ಬೊಗಳೋದ್ ಬಿಟ್ಟು ಬರೀ ಪೀಠಕ್ಕೆ ಹಾಕ್ತಾ ಇದ್ದಾಳೆ. ಶಾಂತ, ಏನದು ಸುತ್ತಿ ಬಳಸಿ ಮಾತಾಡ್ತಿದ್ಯಲ್ಲ, ಅದೇನು ಅಂತ ನೇರವಾಗಿ ಹೇಳು. ಅಮ್ಮ, ಅರ್ಜುನ್ಗೂ ಸೇವಂತಿಗೂ ಪ್ರಸ್ತುತ ಶಾಸ್ತ್ರ ಮಾಡ್ಬೇಕು ಅಂತ ನಾವ್ ತೀರ್ಮಾನ ಮಾಡಿದೀವಿ. ಅಮ್ಮ, ಅನು ಒಂದ್ ನಿಮಿಷ ನೀನ್ ಸುಮ್ನಿರು. ಯಾರ್ದಾದ್ರೂ ಆಕ್ಷೇಪ ಇದೆಯಾ ಅಂತ ನಾನು ಕೇಳ್ತಾ ಇಲ್ಲ. ನಾವು ನಿರ್ಧಾರ ಮಾಡಾಗಿದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಶಾಂತ, ಏನಿದೆಲ್ಲ ಈ ಮನೇಲಿ ದೊಡ್ಡವಳು ಅಂತ ನಾನು ಇದ್ದೀನಿ ತಾನೆ? ಅಲ್ಲ, ನನ್ನೊಂದು ಮಾತು ಕೇಳಿದೆ, ನೀವೇ ಡಿಸೈಡ್ ಮಾಡ್ಬಿಟ್ರೆ ಹೇಗೆ? ಅಲ್ಲ ಸೊಸೆ, ನೀನಾದ್ರೂ ನನ್ಗೊಂದ್ ಮಾತು ಹೇಳದಲ್ವಾ? ಅಮ್ಮ, ನಿಮ್ ಡಿಸಿಷನ್ ಏನೇ ಇದ್ರು ನಿಮ್ ಮಗ ಸೊಸೆಗೆ ಮಾತ್ರ ಸೀಮಿತ. ಇದು ಕಲ್ಪನಾಥ್ಗೆ ಮಗ ಸೊಸೆ ವಿಷಯ, ಇದರಲ್ಲಿ ಅತ್ತಿಗೆಗೆ ಜಾಸ್ತಿ ಅಧಿಕಾರ ಇರೋದು. ಯಾಕಂದ್ರೆ ಅವ್ರ ಮಗನ್ ವಿಷಯದಲ್ಲಿ ಅವ್ರೇನೇ ನಿರ್ಧಾರ ಮಾಡಿದ್ರು ನೀವ್ ಅದಕ್ಕೆ ಅಸ್ತು ಅನ್ಬೇಕು, ಆಶೀರ್ವಾದ ಮಾಡ್ಬೇಕು, ಅಷ್ಟೇ ನಿಮ್ ಕೆಲ್ಸ. ಕಂಗ್ರಾಚುಲೇಷನ್ಸ್. ಇಷ್ಟ ದಿನ ಸ್ಟೇಷನ್ ಅಲ್ಲಿ ಸ್ಟಾಪ್ ಆಗಿ ಟ್ರೈನ್ಗೆ ಶಾಂತ ಅತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು. ಅತ್ತೆ, ಅಣ್ಣನ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮದುವೆ ಆಗಿ ಇಷ್ಟು ದಿನ ಆದರೂ ನಡಿಬೇಕಾಗಿರೋದು ಯಾವುದು ನಡೀದೇ ಇದ್ರೆ ಎಷ್ಟು ನೋವಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗೋದು. ಅಯ್ಯೋ, ಈ ಫಸ್ಟ್ ನೈಟ್ ಏನಾದರೂ ನಡೆದು ಆ ಸೇವಂತಿಗೆ ಮಗುವಾಗ್ಬಿಟ್ರೆ ಈ ಮನೇಲಿ ಅವಳ ಅಧಿಕಾರ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಆಮೇಲೆ ಅವಳನ್ನ ಈ ಮನೆಯಿಂದ ಆಚೆ ಹಾಕಕ್ಕೆ ಆಗಲ್ಲ. ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಅಜ್ಜಿ, ನಾನು ಇದಕ್ಕೆ ಒಪ್ಪಲ್ಲ. ಹಲೋ ಹಲೋ, ಪ್ರಸ್ತುತ ಶಾಸ್ತ್ರ ನಡಿಬೇಕಾಗಿರೋದು ನನಗೂ ಸೇವಂತಿಗೂ, ನಮ್ಮಿಬ್ರಿಗೂ ಒಪ್ಪಿಗೆ ಇದೆ. ಅಂಥದ್ರಲ್ಲಿ ನೀನು ಯಾಕೆ ಒಪ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಜ್ಜಿ, ಈ ಶಾಸ್ತ್ರ ನಡಿಕೆ ಇದು ಸರಿಯಾದ ಸಮಯ ಅಲ್ಲ. ಏ ಅನು, ನಾವು ದೊಡ್ಡವರು ಅಂತ ಯಾಕೆ ಇರೋದು ಈ ಮನೆಯಲ್ಲಿ? ಸಮಯ ಮುಹೂರ್ತ ಎಲ್ಲ ನೋಡಿನೇ ವ್ಯವಸ್ಥೆ ಮಾಡ್ತಾ ಇರೋದು. ಆದ್ರೂ ಇದು ನಡಿಬಾರ್ದು. ಇನ್ನು ಈ ಮನೆ ಮೊಮ್ಮಗಳು ನಾನ ಅಥವಾ ಸೇವಂತಿನ ಅಂತ ಇನ್ನು ಡಿಸೈಡ್ ಆಗೇ ಇಲ್ಲ. ಹಾಗಿರುವಾಗ ಇವ್ರು ಫಸ್ಟ್ ಡೇಟ್ ಆಗಕ್ಕೆ ಹೇಗ್ ಬಿಡ್ತೀರಾ ನೀವು? ಅನು, ಇದು ಈ ಮನೆ ಮೊಮ್ಮಗಳು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೇವಂತಿ ಮನೆ ಸೊಸೆ, ಅವಳಿಗೆ ನ್ಯಾಯವಾಗಿ ನಡಿಬೇಕಾಗಿರೋ ಶಾಸ್ತ್ರಗಳೆಲ್ಲ ನಡಿಬೇಕು. ಅದಕ್ಕೋಸ್ಕರನೆ ನಾವ್ ಈ ತೀರ್ಮಾನ ತಗೊಂಡಿರೋದು. ಆದ್ರೂ ನಾನು ಇದಕ್ಕೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ಏ ಅನು, ಯಾಕೆ ಎಲ್ಲದಕ್ಕೂ ನಿನ್ ಕಡ್ಡೆ ಅಲ್ಲಾಡಿಸ್ತೀಯ? ನೀನೇನಾದ್ರೂ ಈ ಶಾಸ್ತ್ರ ತಡಿಯೋಕ್ ನೋಡಿದ್ರೆ ಅವರಿಬ್ರು ಶಾಪ ನಿನಗೆ ತಡ್ತೇ ಇರಲ್ಲ. ಆಮೇಲೆ ನಿಂಗೆ ಮದ್ವೆ ಆಗಿ 5 ವರ್ಷ ಆದ್ರೂ
ಪ್ರಸ್ತಾನೆ ನಡೆದೇ ಕೊರಗಬೇಕಾಗುತ್ತೆ. ಬಿ ಕೇರ್ಫುಲ್. ಅಮ್ಮ ನೀನ್ ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಅನು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ ಹೇಳು. ನನ್ಗಂತೂ ಅನು ಹೇಳ್ತಿರೋ ಸರಿ ಅನಿಸ್ತಿದೆ. ನೀನೇನ್ ಹೇಳ್ತೀಯಮ್ಮ? ಅಲ್ಲ ಯಶೋದ, ನಾನೇನ್ ಹೇಳಿ ಹೇಳು. ಶಾಂತನೆ ಹೇಳಲ್ವಾ, ಈ ಮನೆ ಮೊಮ್ಮಗಳು ಯಾರು ಅನ್ನೋದಕ್ಕೂ ಈ ಶಾಸ್ತ್ರಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ. ಅದು ನಿಜ ತಾನೆ? ಈಗ ನಿನಗೂ ಅಳಿಂದ್ರಿಗೂ ಮದುವೆ ಆಗ ವಸ್ತ್ರದಲ್ಲಿ ಪ್ರಸ್ತ ಮಾಡಬೇಕು ಅಂದಾಗ ಇನ್ನೂ ಮೂರ್ನಾಲ್ಕು ದಿನ ಚೆನ್ನಾಗಿಲ್ಲ ಅಂತ ಪುರೋಹಿತರು ಹೇಳಿದ್ರು ತಾನೆ? ಆಗ ನೀನ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಹೇಳು. ಇವರು ನಿನ್ನ ಹಾಗೆ ಅಲ್ವಾ? ಹೌದಾತೆ. ಅಮ್ಮ ನೀವು ನನಗೋಸ್ಕರ ಒಡವೆ ಬಟ್ಟೆ ಅಂತ ಏನೇನು ಗಿಫ್ಟ್ಗಳನ್ನು ತಗೊಂಡ್ ಬಂದ್ರಿ, ಅದ್ಯಾವುದೂ ಬೇಡ ಅಂತ ನಾನು ನಿಮಗೆ ಹೇಳ್ದೆ ತಾನೆ. ಈಗಲೂ ಅಷ್ಟೇ ಅಮ್ಮ, ನನಗೇನು ಬೇಡ. ನಿಮಗೆ ನಿಜವಾಗ್ಲೂ ನನಗೇನಾದರೂ ಗಿಫ್ಟ್ ಕೊಡಬೇಕು ಅನ್ನೋ ಮನಸಿದ್ರೆ ಅರ್ಜುನ್ ಸೇವಂತಿ ಪ್ರಸ್ತಾದ ಶಾಸ್ತ್ರಕ್ಕೆ ಒಪ್ಪಿಗೆ ಕೊಡಿಮ್ಮ. ಅದಕ್ಕಿಂತ ದೊಡ್ಡ ಗಿಫ್ಟ್ ನನಗೆ ಯಾವುದು ಬೇಡ ಅಮ್ಮ. ಒಟ್ಟಿನಲ್ಲಿ ಈ ಕುಟುಂಬಕ್ಕೆ ಯಾವುದೇ ತರ ದೋಷ ತಟ್ಟಬಾರ್ದು ಅಷ್ಟೇ. ಹೌದು ಶಾಂತ, ನೀನ್ ಹೇಳೋದು ಸರಿಗೆ ಇದೆ ಕಣೆ. ಆದ್ರೆ ನನಗೀಗ ಅನು ಪರವಾಗಿ ಮಾತಾಡದ ಇಲ್ಲ ನನ್ನ ಮಗಳು ಶಾಂತನ್ ಪರವಾಗಿ ಮಾತಾಡದ ಅಂತ ನನಗ್ ಗೊತ್ತಾಗ್ತಿಲ್ಲ ಕಣೆ. ಧರ್ಮ ಸಂಕಟ ಆಗ್ಬಿಟ್ಟಿದೆ. ಹೌದೌದು, ನನ್ಗೀಗ ಒಂದು ಐಡಿಯಾ ಬಂತು. ಒಂದ್ ಕೆಲ್ಸ ಮಾಡೋಣ, ಈ ಯಾಕೆ ಪಂಚಾಯತ್ಗೆ ಪುರೋಹಿತ್ರನ್ ಕರೆಸಿ ಕೇಳೋಣ. ಏನನು, ಇವರಿಬ್ಬರಿಗೆ ಈ ಶಾಸ್ತ್ರ ಮಾಡೋದ್ರಿಂದ ಈ ಕುಟುಂಬ ಒಳ್ಳೆಯದಾಗುತ್ತೋ ಇಲ್ವೋ ಅಂತ ಪುರೋಹಿತ್ರನ್ ಕೇಳಿದ್ರೆ ಆಯ್ತು. ಆಗ ಅವ್ರೇನ್ ಹೇಳ್ತಾರೋ ಹಾಗ್ ಮಾಡೋಣ. ಏನಂತೀರಾ? ಹಾ, ಏನ್ ಶಾಂತ, ಒಪ್ಕೇನಾ? ಸರಿ ಅಮ್ಮ, ಹಾಗೆ ಮಾಡೋಣ, ಅದು ಒಳ್ಳೇದೇ. ಸರಿ ಸರಿ, ಹಾಗೆ ಮಾಡೋಣ. ಅನು, ನಿನಗೆ ಸಮಾಧಾನನಾ? ಅಜ್ಜಿ, ಇದಕ್ಕೆಲ್ಲ ಪುರೋಹಿತ್ರ ಯಾಕೆ? ಇದೆಲ್ಲ ನೀವೇ ತೀರ್ಮಾನ ತಗೊಳ್ಳೋ ವಿಷಯ. ಅನು, ಅಮ್ಮ ಧರ್ಮದ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದಿದ್ದಕ್ಕೆ ನಾನು ಸುಮ್ಮನಿರೋದು. ಇಲ್ಲ ಅಂದಿದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಇದೆಲ್ಲರಿಗೂ ತಿಳಿಸ್ತಾ ಇರೋ ವಿಷಯ ಅಷ್ಟೆ. ಅನು, ಪುರೋಹಿತ್ರನ್ನ ಕೇಳಿ ತೀರ್ಮಾನ ತಗೊಳ್ಳೋಣ, ಅದಕ್ಕೆ ಯಾಕೆ ಜಗಳ ಆಡ್ಬೇಕು? ನೋಡು, ಈ ರೀತಿ ಮಾತಾಡೋದ್ರಿಂದ ಎಲ್ರಿಗೂ ಮನಸ್ತಾಪ ಬರುತ್ತೆ ಅಲ್ವಾ? ಏ ಅರ್ಜುನ್, ಹೋಗಿ ಒಳ್ಳೆ ಪುರೋಹಿತ್ರನ್ನ ಕರ್ಕೊಂಡ್ ಬಾ. ಸರಿ ಅಜ್ಜಿ. ಬೇಡ ಅಜ್ಜಿ. ಯಾಕಮ್ಮ? ಅರ್ಜುನ್ ಮಾವ ಹೋದ್ರೆ ಅವ್ರು ಹೇಗ್ ಬೇಕೋ ಹಾಗೆ ಹೇಳೋ ಪುರೋಹಿತ್ರನ್ನ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ನಾನೇ ಹೋಗಿ ಪುರೋಹಿತ್ರನ್ನ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ನಾನು ಅರ್ಜುನ್ ಮಾವ ಸೇರಿ ಕರ್ಕೊಂಡ್ ಬರ್ತೀವಿ. ಬನ್ನಿ ಮಾವ, ಹೋಗೋಣ. ಏ ಅನು, ಬೇಡ ಬೇಡ, ಇರು. ನೀನು ಹೋಗದ್ ಬೇಡ. ಮೊದ್ಲೇ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಮಗಳು ಶಾಂತನಿಗೂ ಇವರೆಲ್ರಿಗೂ ನನ್ನ ಮೇಲೆ ಅನುಮಾನ. ಅದು ಅಲ್ಲದೆ ಇವರೆಲ್ರಿಗೂ ನನ್ನ ಕಂಡ್ರೆ ಆಗೋದಿಲ್ಲ. ಈಗ ನೀನು ಹೋಗಿ ಯಾರಾದರೂ ಪೂರೈತರನ್ನ ಕರ್ಕೊಂಡು ಬಂದೆಂತಾನೆ ಇಟ್ಕೋ. ಆಗೇನ್ ಮಾಡ್ತಾರೆ, ನಾವು ಕರ್ಕೊಂಡು ಬಂದಿರೋ ಪೂರೈತರಿಂದ ನಾನು ನೀನು ಸುಳ್ಳು ಹೇಳಿಸಿದೀವಿ ಅಂತ ಅಂದ್ಕೋತಾರೆ ಅಲ್ವಾ? ಅದೆಲ್ಲ ಯಾಕೆ ಬೇಕು ನಮಗೆ? ಈ ವಿಷಯನ ಅವ್ರಿಗೆ ಬಿಟ್ಬಿಡು, ಏನಾದರೂ ಮಾಡ್ಕೊಳ್ಳಿ. ಹಾ, ಏ ಅರ್ಜುನ್, ನೀನ್ ಹೋಗಿ ಒಬ್ಬ ಒಳ್ಳೆ ಪುರೋಹಿತ್ರನ್ನ ಕರ್ಕೊಂಡ್ ಬಾ. ಸರಿ ಅಜ್ಜಿ. ಏನಾ? ಒಳ್ಳೆ ಪುರೋಹಿತ್ರನ್ನ ಕನೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಏನೋ, ಏನ್ ಕನೆಕ್ಟ್ ಮಾಡ್ಕೊಂಡ್ ಬರ್ತೀರಾ? ಕನೆಕ್ಟ್ ಅಂತ ಕೇಳಿಸ್ತಾ ನಿನಗೆ? ನಾನು ಹೇಳಿದ್ದು ಕರೆಕ್ಟ್ ಆಗಿ ನೋಡಿ ಒಳ್ಳೆ ಪುರೋಹಿತ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ. ನಿನಗೊಂದು ಹ್ಯಾಪಿ ನ್ಯೂಸ್. ಹಾ ಹಾ, ನಂಗೆ ಗೊತ್ತು. ನಾನು ಮೇಲ್ಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ನೀನು ನನ್ನ ನೋಡ್ತಿದ್ದೆ ಅಲ್ಲ? ಹಾ ನೋಡ್ದೆ.
ನಂಗೆ ಮನೆಯಲ್ಲಿ ಇನ್ನೇನೋ ಕೆಲಸ. ಆ ಮಹಡಿ ಮೇಲೆ ನಿಂತ್ಕೊಂಡು ಯಾರೇನ್ ಮಾತಾಡ್ತಾರಂತ ಕೇಳಿಸ್ಕೊಳ್ಳೋದೇ ನನ್ನ ದೊಡ್ಡ ಕೆಲಸ. ಏಯ್, ನೀನು ರೇಷ್ಮೆ ಪಂಚೆಯಲ್ಲಿ ಸುತ್ತಕೊಂಡು ಹೊಡಿತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲ ಸರಿ ಹೋಗುತ್ತೆ. ನೀನು ಎಲ್ರ ಜೊತೆ ಬೆರೆತು ಮಾತಾಡೋ ಸಮಯ ಬಂದೇ ಬರುತ್ತೆ. ಈಗ ಅಣ್ಣಂಗೂ ಅತ್ತಿಗೆಗೂ ಪ್ರಸ್ತ ಫಿಕ್ಸ್ ಆಗಿದೆ. ನಾನು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ನಮಗೂ ಆ ಶಾಸ್ತ್ರ ಫಿಕ್ಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾವ್ದಕ್ಕೂ ಅಣ್ಣನ ಹತ್ರ ಇದ್ರ ಬಗ್ಗೆ ಮಾತಾಡ್ಲಾ. ಪೂಜಾ, ಪೂಜಾ, ಅದಕ್ಕೆ 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 ನಿಮಗ್ 100 ವರ್ಷ ಆಯಸ್ಸು, ನಿಮ್ ಬಗ್ಗೆನೆ ಮಾತಾಡ್ತಿದ್ವಿ ಅಲ್ವಾ ಪೂಜಾ? ಹಲೋ, ಈ ಡಬ್ಬೆಲ್ಲ ಬೇಡ. ನೀನೇನ್ ಮಾತಾಡ್ದೆ ಅಂತ ನಾನು ಕೇಳಿಸ್ಕೊಂಡೆ ಬಂದೆ. ಈಗ ಸ್ವಲ್ಪ ಹೊತ್ತು ಆಚೆ ಹೋದ್ರೆ ನಾನು ಪೂಜನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಪೂಜನ್ ಹತ್ರನ? ನಾನು ಅವಳು ಗಂಡ ಹೆಂಡತಿ ಅಂದ್ಮೇಲೆ ನಮ್ಮಿಬ್ರು ಮಧ್ಯೆ ಯಾಕೆ ಭೇದ ಭಾವ? ಅದಕ್ಕೆ ನೋಡಪ್ಪಮ್ಮ, ಇದನ್ನ ನೀವಿಬ್ರು ಗಂಡ ಹೆಂಡತಿನೇ ಇರಬಹುದು, ಹಾಗಂತ ಎಲ್ಲ ವಿಷಯನೂ ನಿನ್ ಮುಂದೆ ಮಾತಾಡೋದಕ್ ಆಗಲ್ಲ, ಕಷ್ಟ ಆಗುತ್ತೆ. ಎಲ್ರಿಗೂ ಅವ್ರವ್ರದೇ ಆಗಿರೋ ಸ್ಪೇಸ್ ಬೇಕು. ಸೊ ತಾವು ಅದಕ್ಕೆ ಹೋಗೋ. ಓಕೆ ಓಕೆ, ನೀವೇ ಮಾತಾಡ್ಕೊಳ್ಳಿ. ಹೋಗು.